AJ न्यूज़ के स्वागत। ಬೆಳಗಾವಿಯ ಪ್ರಭಾವಿ ಹಾಗೂ ರಾಜಕಾರಣಿಗಳ ಕೈಗೊಂಬೆಯಾಗಿ ನಗರ ಪೊಲೀಸರು ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ। ಈ ಹಿನ್ನೆಲೆಯಲ್ಲಿ ನಗರದ ಪೊಲೀಸರು ಕರ್ತವ್ಯ ಲೋಪ ಎಸಗಿದ್ದಾರೆ ಎಂದು ಶ್ರೀರಾಮ ಸೇನಿಯ ಮತ್ತು ಹಿಂದೂ ಸಂಘಟನೆಯ ಅಧ್ಯಕ್ಷ ರಮಾಕಾಂತ್ ಕೋಂಡುಸ್ಕರ್ ಆರೋಪಿಸಿದ್ದಾರೆ। ಬೆಳಗಾವಿ ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಕ್ಷಿಣ ಮತಕ್ಷೇತ್ರದಲ್ಲಿ ಗಾಂಜಾ, ಅಫೀಮ್ ಸೇರಿದಂತೆ ಅಕ್ರಮ ಮಾದಕ ವಸ್ತುಗಳ ಚಟುವಟಿಕೆಗಳು ನಡೆಯುತ್ತಿದ್ದು, ಅದರ ವಿರುದ್ಧ ಹಿಂದೂ ಕಾರ್ಯಕರ್ತರು ಹೋರಾಡುತ್ತಿದ್ದಾರೆ. ಇನ್ನು ಇಂತಹ ಅಕ್ರಮ ದಂಧೆಗಳಲ್ಲಿ ತೊಡಗಿದವರನ್ನು ಪೊಲೀಸರಿಗೆ ಒಪ್ಪಿಸುವ ಹಿಂದೂ ಕಾರ್ಯಕರ್ತರ ಮೇಲೆ ಪ್ರಕರಣ ದಾಖಲಿಸುತ್ತಿರುವುದು ಖಂಡನೀಯ. ಪ್ರಭಾವಿ ನಾಯಕರುಗಳ ಒತ್ತಡಕ್ಕೆ ಮಣಿದು ಪೊಲೀಸರು ಇಂತಹ ಕಾರ್ಯಗಳನ್ನು ಮಾಡುತ್ತಿದ್ದಾರೆ ಎಂದರು. ಈ ಪ್ರಕರಣದಲ್ಲಿ ಮುಖ್ಯವಾಗಿ ತಿಲಕವಾಡಿಯ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಸೇರಿದಂತೆ ಇಬ್ಬರು ಪೊಲೀಸ್ ಪೇದೆಗಳು ಈ ಪ್ರಕರಣದ ಮುಖ್ಯ ಆರೋಪಿಗಳಾಗಿದ್ದು, ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಆಯುಕ್ತರಿಗೆ ಮನವಿಯನ್ನು ಮಾಡಲಾಗಿದೆ. ತಿಲಕವಾಡಿಯ ಪೊಲೀಸ್ ಠಾಣೆಯಲ್ಲಿ 3 kg ಗಾಂಜಾ ಸಿಕ್ಕಿರುತ್ತದೆ. ಈ ಮಾದಕ ಜಾಲದಲ್ಲಿ ಅನೇಕ ದೊಡ್ಡ ತಲೆಗಳು ಇರುವುದು ಕೂಡ ಕಂಡು ಬಂದಿವೆ ಎಂದರು. ಪೊಲಿಟಿಕಲ್ ರಾಜಕೀಯ ಲೀಡರ್ಗೆ ಪೂರ್ಣತವಾಗಿ ಫ್ರೀವನ್ನು ಕೊಟ್ಟರು. ಈಗ ಮೊನ್ನೆ ಇಲ್ಲಿ ಕೈಟ್ ಫೆಸ್ಟಿವಲ್ ಆಯಿತು. ಕೈಟ್ ಫೆಸ್ಟಿವಲ್ ಒಳಗಡೆ ರಾತ್ರಿ 10 ಗಂಟೆ ಮಟ್ಟ ದೊಡ್ಡ ಸೌಂಡ್ ಸಿಸ್ಟಮ್ ಹಚ್ಚಿದ್ರು. ಅಲ್ಲೇ ಕೆಲವು ಪೊಲೀಸ್ ಆಫೀಸರ್ಗಳು ಅಲ್ಲೇ ಡ್ರೆಸ್ ಒಳಗಡೆ ಅಲ್ಲೇ ಅವರು ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಅವ್ರಿಗೆ ಒಂದು ನ್ಯಾಯ, ಮತ್ತು ಇಡೀ ನಮ್ಮ ಶ್ರೀರಾಮಸೇನ ಹಿಂದೂಸ್ತಾನ ಸಂಘಟನೆ ಇರಲಿ ಅಥವಾ ಬೇರೆ ಸಮಾಜದ ಘಟಕ ಇರಲಿ, ಅವ್ರಿಗೆ ಒಂದು ನ್ಯಾಯ. ಇದು ಯಾಕೆ ಸಾರ್ವಜನಿಕ ಕ್ಷೇತ್ರ ಒಳಗಡೆ, ಸಾಮಾಜಿಕ ಕ್ಷೇತ್ರ ಒಳಗಡೆ ಕಾರ್ಯ ಮಾಡುವಂಥ ಕಾರ್ಯಕರ್ತರ ಮೇಲೆ ಇದು ರೌಡಿ ಶೀಟವನ್ನು ಹಾಕ್ತಾ ಇದ್ದಾರೆ, ಆದ ನಂತರ ತಡಿಪಾರವನ್ನು ಹಾಕ್ತಾ ಇದೆ. ಇದು ಯೋಗ್ಯ ಏನ? ಬರು ಕಾಲದಲ್ಲಿ ಈ ಅಂಥ ಹಾಗೆ ನಡೆದ್ರೆ ನಮ್ಮ ಕಾರ್ಯಕರ್ತರ ಮೇಲೆ ಈ ಅಂಥ ಕೇಸಸ್ಗಳು ಹಾಕಿದ್ರೆ ನಾವೇ ಈಗ ಸುಮ್ಮನೆ ಕೂತಲ್ಲ. ಈಗ ನಾವೇ ಬರು ಕಾಲದಲ್ಲಿ ಉಗ್ರ ಹೋರಾಟವನ್ನು ನಾವೇ ತಗೊಳ್ತಾ ಇದ್ದೀವಿ. ಈಗ 2-3 ದಿನದಾಗ ನಾವೇ ಒಂದು ಮೀಟಿಂಗ್ ತೊಗೊಂಡು ಒಂದು ದೊಡ್ಡ ಮೋರ್ಚೆವನ್ನು DC ಆಫೀಸ್ ಮತ್ತು ಕಮಿಷನರ್ ಆಫೀಸ್ಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಮೊನ್ನೆ 28 ತಾರೀಕು ರಾತ್ರಿ 12 ಗಂಟೆಗೆ ಆರ್ ಪಿ ಡಿ ಕಾಲೇಜ್ ರೋಡ್ ಕಡೆ ಸುಮಾರು 3 ಕಿಲೋ ಗಾಂಜಾವನ್ನು ಸಿಕ್ಕಿದೆ. 3 ಕಿಲೋ ಗಾಂಜಾವನ್ನು ಸಿಕ್ಕಿದೆ. ಬೆಳಗಾಂ ಶಹರ್ನಲ್ಲಿ ಸುತ್ತಮುತ್ತ ಕಾಲೇಜಸ್ ಕಡೆ ಪೂರ್ತಿ ನಶೆ ಪದಾರ್ಥವನ್ನು ಮಾರಾಟ ಆಗ್ತಾ ಇದೆ. ತಿಳಕೋಡಿ ಪೊಲೀಸ್ ಸ್ಟೇಷನ್ ಒಳಗಡೆ ಆ ಇಬ್ಬರು ಏನು ಗಾಂಜಾ ಮಾರಾಟ ಮಾಡುವಂಥ ಆ ಇಬ್ಬರು ಆರೋಪಿಗೆ ರಾತ್ರಿ 12 ಗಂಟೆವರೆಗೆ ತೊಗೊಂಡು ಹೋದರು. ತೊಗೊಂಡು ಹೋದ ನಂತರ 1 CPI, 2 ಕಾನ್ಸ್ಟೇಬಲ್ ಅವ್ರು 3 ಕೂಡ ಅವ್ರಿಗೆ ಅವ್ರ ಕಡೆ ವ್ಯವಸ್ಥಿತವಾಗಿ ರೊಕ್ಕದ ಇದಾಗಿ ಸೆಟಲ್ಮೆಂಟ್ ಆಗಿ ಅವ್ರಿಗೆ ಬಿಟ್ಟಿದ್ದಾರೆ. ಖರೆ ಅಂದ್ರೆ 2 ಕಿಲೋ 3 ಕಿಲೋ ಗಾಂಜಾವನ್ನು ಒಂದು ಪೊಲೀಸ್ ಸ್ಟೇಷನ್ ಒಳಗಡೆ ಸಿಗುತ್ತೆ ಅಂದ್ರೆ ಒಂದು ಫಸ್ಟ್ 24 hours ಒಳಗಡೆ ಅವ್ರಿಗೆ ಕೇಸ್ ರಿಜಿಸ್ಟರ್ ಆಗಬೇಕಾಗಿತ್ತು. ಆದ ನಂತರ ಅವ್ರಿಗೆ ಜೈಲ್ ಕಳಿಸ್ಬೇಕಾಗಿತ್ತು. ಅದು ಆಗಿಲ್ಲ. ಇದು ಒಂದು ವ್ಯವಸ್ಥಿತವಾಗಿ ನಡೆಯುವಂಥ ಸಂಚು ಇದೆ ನೋಡ್ರಿ. ನಾವೇ ನಮ್ಮ ಶಹರ್ನಲ್ಲಿ ಗಾಂಜಾ ವ್ಯವಸಾಯ ನಾವು ತಡಿಬೇಕಾ, ಇಲ್ಲಿಗಲ್ ಕೆಲಸವನ್ನು ನಾವು ತಡಿಬೇಕಾ ಅಂತ ನಾವು ಹೇಳ್ತೀವಿ. ಆದರೂ ಸಹಿತ ಒಂದು ಪೊಲೀಸ್ ಸ್ಟೇಷನ್ ಒಳಗಡೆ ಇದು ಗಾಂಜಾದ ವ್ಯವಹಾರ ನಡೀತಾ ಇದೆ. ಅದು ಎಷ್ಟು ಸತ್ಯ ಇದೆ ಆ ವಿಷಯಕ್ಕೆ ಅಂಥ ಪೊಲೀಸ್ ಆಫೀಸರ್ಸ್ಗೆ ಕೆಲವು ರಾಜಕೀಯ ವ್ಯಕ್ತಿಗಳು ಸಪೋರ್ಟ್ ಮಾಡ್ತಾ ಇದ್ದಾರೆ. ಆ ರಾಜಕೀಯ ವ್ಯಕ್ತಿ ಸಪೋರ್ಟ್ನಲ್ಲಿ ಇವರು ಅಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆ ಇಂಥ ಪೊಲೀಸ್ ಆಫೀಸರ್ಸ್ಗೆ ಇಂಥ ಲಾಚ್ ತಗೊಂಡು ಇಡೀ ನಮ್ಮ ಶಹರ್ ಒಳಗಿಂದು ನಮ್ಮ ವಿದ್ಯಾರ್ಥಿಗಳು ಎಲ್ಲ ಹಾಳಾಗ್ತಾ ಇದ್ದಾರೆ. ಒಂದೊಂದು ಫ್ಯಾಮಿಲಿಯನ್ನು ಹಾಳಾಗ್ತಾ ಇದೆ. ಕೆಲವು ವಿದ್ಯಾರ್ಥಿ ಫಾಶಿ ಹಾಸ್ಕೊಂಡಾರೆ, ಕೆಲವು ವಿದ್ಯಾರ್ಥಿ ವಿಷವನ್ನು ತೊಗೊಂಡಾರೆ. ಆ ಸಂಗತಿನಲ್ಲಿ ಇದು ಭಾಳ ದೊಡ್ಡ ತಪ್ಪಿದೆ. ಇದು ಭಾಳ ದೊಡ್ಡ ಇದು ಗುಣ ಇದೆ. ಅವ್ರ ಮೇಲೆ ಇದು ಏನು ಸಪೋರ್ಟ್ ಮಾಡ್ಯಾರು ಆ ಅಧಿಕಾರಿಗಳಿಗೆ ಇಲ್ಲಿಂದನ ಅವ್ರಿಗೆ ತಡಿಪಾರ ಆಗಬೇಕಾ, ಅವ್ರ ಮೇಲೆ ಕೇಸಸ್ ಆಗಬೇಕಾ, ಅವ್ರು ನಿಲಂಬಿತ ಆಗಬೇಕಾ, ಅವರು ಜೈಲು ಹೋಗ್ಬೇಕಾ, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ಡ್ ಆಗಬೇಕಾ? ಈ ಕೇಸ್ ಒಳಗಡೆ ನಾವೇ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ ಪೊಲೀಸ್ ಕಮಿಷನರ್ ಅವ್ರಿಗೆ, ಕಿ RPD ಕಾಲೇಜ್ ಹಿಡಿದು ಅದರ ಸುತ್ತಮುತ್ತ ಎಲ್ಲ ಕಡೆ ಸಿಸಿಟಿವಿ ಫುಟೇಜ್ ಸಿಸಿಟಿವಿ ಕ್ಯಾಮೆರಾ ಇದೆ 45 ದಿವಸ ಸಿಸಿಟಿವಿ ಫುಟೇಜ್ ಇರುತ್ತೆ ಆ ದಿವಸದಿಂದ ಅದು ಏನು ಸಿಸಿಟಿವಿ ಫುಟೇಜ್ ಇದೆ ನೀವು ಎಲ್ಲ ವ್ಯವಸ್ಥಿತವಾಗಿ ನೋಡ್ರಿ ಚೆಕ್ ಮಾಡ್ರಿ ಆ ದಿವಸದಿಂದ ರಾತ್ರಿ 28 ತಾರೀಖು ರಾತ್ರಿ 12 ಗಂಟೆದಿಂದ ಹಿಡಿದು ಪೊಲೀಸ್ ಸ್ಟೇಷನ್ ದು ಸಿಸಿಟಿವಿ ಫುಟೇಜ್ ನೀವು ನೋಡಿ ಆಮೇಲೆ ನೀವು ಏನು ಅವರ ಮೇಲೆ ಏನು ಕಾನೂನಿ ಕ್ರಮ ತಗೋತೀರಿ ಅದು ತಗೋಬೇಕಾ ಮತ್ತೆ ಒಂದು ವಿನಂತಿಯನ್ನು ನಾವು ಪೊಲೀಸ್ ಕಮಿಷನರ್ ಅವರಿಗೆ ಮಾಡ್ತಾ ಇದ್ದೀನಿ कि ई केस ಒಳಗಡೆ ಯಾರು ಸಿಕ್ತಾರ ಅವರು ಎಲ್ಲರೂ ಸಸ್ಪೆಂಡ್ ಆಗಬೇಕಾ ಅವರು ಎಲ್ಲರ ಮೇಲೆ ಕೇಸ್ ಚಾರ್ಜ್ ಆಗಬೇಕಾ ಅಂತ ವಿನಂತಿಯನ್ನು ನಾನು ಮಾಡ್ತಾ ಇದ್ದೀನಿ ಪೊಲೀಸರು ಅಧಿಕಾರಿಗಳು ನ್ಯಾಯಸಮ್ಮತವಾದ ಅಧಿಕಾರ ಮಾಡದೆ ಆರೋಪಿಗಳ ಜೊತೆ ಕೈ ಜೋಡಿಸಿ ಅಕ್ರಮ ದಂಧೆಯಲ್ಲಿ ಶಾಮೀಲಾಗಿರುವುದು ಮೇಲ್ನೋಟಕ್ಕೆ ಕಂಡು ಬರ್ತಿದೆ ಇನ್ನು ಬೆಳಗಾವಿ ನಗರದ ಆರ್ಪಿಡಿ ವೃತ್ತದ ವ್ಯಾಪ್ತಿಯಲ್ಲಿ ಬರುವಂತಹ ಈ ಡ್ರಗ್ಸ್ ಮಾಫಿಯಾ ನಡೆದಿರುವ ಸಾಕ್ಷಿ ಸಮೇತ ದಾಖಲೆಗಳು ದೊರೆತಿದೆ ಆರ್ಪಿಡಿ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗಿದ ಅಪರಾಧಿಗಳನ್ನು ಬಂಧಿಸದೆ ಹಿಂದೂ ಸಂಘಟನೆಯ ಕಾರ್ಯಕರ್ತರ ಮೇಲೆ ರೌಡಿ ಶೀಟರ್ ಗುಂಡಾ ಕಾಯ್ದೆ ಅಡಿ ಬಂಧಿಸಿರುವುದು ಖಂಡನೀಯ ಎಂದು ವಾಗ್ದಾಳಿಯನ್ನ ಕೋಂಡುಸ್ಕರ್ ನಡೆಸಿದ್ದಾರೆ ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ।